ನಾಳೆ NDA ಸರ್ಕಾರದ ಮೊದಲ ಅಧಿವೇಶನ ನಡೀತಾ ಇದೆ. 18ನೇ ಲೋಕಸಭೆಯ ಮೊದಲ ಅಧಿವೇಶನ June 24-25 ನೂತನ ಸದಸ್ಯರ ಪ್ರಮಾಣ ವಚನ ನಡೀತಾ ಇದೆ. ಹದಿನೆಂಟನೇ ಲೋಕಸಭೆಯ ಮೊದಲ ಅಧಿವೇಶನ ನಾಳೆ ಶುರುವಾಗಿರುವಂಥದ್ದು. June 24-25 ನೂತನ ಸದಸ್ಯರ ಪ್ರಮಾಣ ವಚನ, ಪ್ರಧಾನಿ ಮೋದಿ ಸೇರಿ ಸಚಿವರ ಪ್ರಮಾಣ ವಚನ ಸ್ವೀಕಾರ ನಡೆಯುತ್ತೆ. June 26 ಸ್ಪೀಕರ್ ಆಯ್ಕೆಗೆ ಮತದಾನ. June 27 ರಾಷ್ಟ್ರಪತಿ ಉಭಯ ಸದನವನ್ನು ಉದ್ದೇಶಿಸಿ ಭಾಷಣ ಮಾಡ್ತಾ ಇದ್ದಾರೆ. ನಾಳೆ NDA ಸರ್ಕಾರದ ಮೊದಲ ಅಧಿವೇಶನ ನಡೆಯುತ್ತೆ. ಈಗಾಗಲೇ 18ನೇ ಲೋಕಸಭೆಯ ಮೊದಲ ಅಧಿವೇಶನ ನಡೀತಿರುವಂಥದ್ದು. ಈ ಒಂದು ವಿಚಾರವಾಗಿ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿವೇಕ್ ಕೊಡ್ತಾರೆ. ವಿವೇಕ್, ಈಗೇನು ಏನು NDA ಸಮ್ಮಿಶ್ರ ಸರ್ಕಾರದ ಮೊದಲ ಅಧಿವೇಶನ ನಾಳೆ ಶುರುವಾಗ್ತಿರುವಂಥದ್ದು, ನೂತನ ಸಂಸದರು ಪ್ರಮಾಣ ವಚನವನ್ನು ನಾಳೆ ಸ್ವೀಕಾರ ಮಾಡ್ತಾ ಇದ್ದಾರೆ, ನಾಳೆ ನಡೆಯುವಂಥ ಈ ಒಂದು ಕಾರ್ಯಕ್ರಮ ಇದೆಯಲ್ಲ, ಸರ್ಕಾರ ಮೊದಲ ಈ ಅಧಿವೇಶನದ ಬಗ್ಗೆ ಸಂಬಂಧಪಟ್ಟಂಗೆ ಏನಿದೆ ಡೀಟೇಲ್ಸ್ ವಿವೇಕ್? ಎಸ್ ಸುರೇಶ್, ನಾಳೆ NDA ಸರ್ಕಾರ ಈಗಾಗಲೇ ಏನು ರಚನೆ ಮಾಡ್ಕೊಂಡಿದ್ದಾರೆ, BJP ಅವ್ರದ್ದು 240 ಸೀಟ್ಗಳು ಪ್ಲಸ್ TDP JDU ಮತ್ತು ಹಲವು ಬಹುತೇಕ ಪ್ರಾದೇಶಿಕ ಪಕ್ಷಗಳು ಎಲ್ಲ ಸೇರ್ಕೊಂಡು NDA ಸರ್ಕಾರ ಕೂಡ ಈಗಾಗಲೇ ರಚನೆ ಕೂಡ ಮಾಡಿದೆ. ಈ ನಿಟ್ಟಿನಲ್ಲಿ ನಾಳೆ 18ನೇ ಲೋಕಸಭಾ ಮೊದಲ ಅಧಿವೇಶನ ನಡೆಯಲಿದೆ. 24ನೇ ತಾರೀಕು ಮತ್ತು 25ನೇ ತಾರೀಕು ಆ ಸಂದರ್ಭದಲ್ಲಿ ಎಲ್ಲಾ ಸಂಸದರು, ನೂತನವಾಗಿ ಆಯ್ಕೆ ಆಗಿರುವಂತಹ 543 ಸಂಸದರು ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಅದಾದ ನಂತರ ಸರಿ ಅವರು ಕೂಡ ಸ್ವೀಕರಿಸ್ತಾರೆ, ಮತ್ತೆ ಈ ಕಡೆ ಇನ್ನೊಂದು ಕಡೆ ಸಚಿವರಾಗಿರ್ಬೋದು ಇವ್ರು ಕೂಡ ಪ್ರಮಾಣ ಸ್ವೀಕರಿಸ್ತಾರೆ, ಪ್ರಮಾಣ ವಚನ. ಮತ್ತೆ ಪ್ರೈಮ್ ಮಿನಿಸ್ಟರ್ ಆದಂತಹ ನರೇಂದ್ರ ಮೋದಿ ಅವರು ಇವರು ಕೂಡ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಮತ್ತೆ ಇನ್ನೊಂದು ಕಡೆ ನೋಡೋದಾದ್ರೆ ಸ್ಪೀಕರ್ ಆಯ್ಕೆ ಕೂಡ ನಡೆಯುತ್ತೆ. ಈ ಸ್ಪೀಕರ್ ಆಯ್ಕೆಗೆ 26ನೇ ತಾರೀಕು ಚುನಾವಣೆ ಕೂಡ ನಡೆಯುತ್ತೆ ಸುರೇಶ್. ಓಕೆ, ಧನ್ಯವಾದ ವಿವೇಕ್ ಎಲ್ಲ ಡೀಟೇಲ್ಸ್ಗೆ. ನಾಳೆ NDA ಸರ್ಕಾರದ ಮೊದಲ ಅಧಿವೇಶನ ನಡೆಯುತ್ತಿರುವಂಥದ್ದು, 18ನೇ ಲೋಕಸಭೆಯ ಮೊದಲ ಅಧಿವೇಶನ ನಾಳೆ ನಡೆಯುತ್ತೆ.